ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮೆಲ್ಲರ ಗೆಳೆಯ ಅರವಿಂದ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆಲ್ಲ ಮತ್ತೊಂದು ಹೊಸ ತಂತ್ರಾಂಶವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತಂದರೆ ಊಬರ್ ಲೈಟ್. ಈಗಾಗಲೇ ಊಬರ್ ಅಪ್ಲಿಕೇಶನ್ನು ಎಲ್ಲ ಬಳಸ್ತಾ ಇದ್ದೀವಿ, ಮತ್ತು ಊಬರ್ ಬಗ್ಗೆ ಈಗಾಗಲೇ ನಮ್ಮ ಸ್ನೇಹಿತ ಜೇಸನ್ ಅವರು ಕೂಡ ಟ್ಯುಟೋರಿಯಲ್ ಮಾಡಿದ್ದಾರೆ. ಹಾಗಾದರೆ ಊಬರ್ ಲೈಟ್ ಯಾತಕ್ಕೆ ಅಂತ ನೀವು ಕೇಳ್ಬೋದು. ಮೊದಲನೇದಾಗಿ ವ್ಯತ್ಯಾಸ ಏನಪ್ಪ ಅಂತಂದರೆ, ಊಬರ್ ಅಪ್ಲಿಕೇಶನ್ನು ಅದರ ಗಾತ್ರ 190 MB ತೋರಿಸ್ತಾ ಇದೆ ನನ್ನ ಫೋನಲ್ಲಿ. ಅದೇ ನಾನು ಊಬರ್ ಲೈಟ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಅದು ಕೇವಲ 21 MB ಇದೆ. ಅದು ಹೆಸರೇ ಹೇಳೋ ಹಾಗೆ ಅದು ಊಬರ್ ಲೈಟ್. ಊಬರ್ ಲೈಟ್ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಊಬರ್ ಲೈಟ್ ಮೇಲೆ ನಾನೀಗ ಡಬಲ್ ಟ್ಯಾಪ್ ಮಾಡಿದ್ದೀನಿ. ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಅದು ಹೇಳ್ತು ನನ್ನ ಲೊಕೇಶನ್ ಅನ್ನು. ನಾನು ಲೊಕೇಶನ್ ಮೊದಲೇ ಆನ್ ಮಾಡಿ ಇಟ್ಕೊಂಡಿದ್ದೆ. ಯಾರಾದರೂ ಲೊಕೇಶನ್ ಆನ್ ಮಾಡಿ ಇಟ್ಕೊಂಡಿಲ್ಲ ಅಂದರೆ ಫಸ್ಟ್ ಲೊಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ, ಆಮೇಲೆ ಊಬರ್ ಲೈಟ್ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಒಳ್ಳೇದು. ಅದೇನು ಮಾಡುತ್ತೆ, ನಾವೇನು ಕರೆಂಟ್ ಲೊಕೇಶನ್ ಎಲ್ಲಿರ್ತೀವೋ ಅದನ್ನು ತಗೊಳ್ಳುತ್ತೆ. ನಾನೀಗ ಸ್ವೈಪ್ ಮಾಡ್ಕೊಂಬರ್ತೀನಿ, ಏನೇನು ಆಪ್ಷನ್ಸ್ ಇದೆ ಅಂತ ಒಂದ್ಸತಿ ನೋಡೋಣ. ಇದು ಹೋಮ್ ಪೇಜಲ್ಲಿದೆ. Uber logo button. Uber logo andre idu menu option. From 2760 Main Road. Idu nan mane address tagondide from anta helta ide. Change location. Mane now double tap madidre iga now location bere kadege change madodikke option barutte. Where are you going? Edit box. Illi now where are you going anta option ide. Illi now double tap madidre keypad barutte. Naavu location anna type madabodu. Location type, Rotary Club of Bangalore, 20, Lavelle Road, D-Sauza Layout, Ashok Nagar, Bengaluru, Karnataka, and... ನಾನು ಈಗಾಗಲೇ ಹಿಂದೆ ಓಡಾಡಿರ್ತಕ್ಕಂಥ ಜಾಗಗಳು ಬೈ ಡಿಫಾಲ್ಟ್ ಕೆಲವು ಶಾರ್ಟ್ಕಟ್ ಥರ ಕ್ರಿಯೇಟ್ ಆಗಿರುತ್ತೆ, ಅದು ತೋರಿಸ್ತಾ ಇದೆ. ಈಗ ನಾವು ಮೊದಲು ಮೆನುಗೆ ಹೋಗ್ಬಿಟ್ಟು ಮೆನುನಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಈಗ ನಾನು ಮೆನು ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದೀನಿ, ರೈಟಿಗೆ ಸ್ವೈಪ್ ಮಾಡ್ಕೊಂಬರ್ತೀನಿ. ಸ್ನೇಹಿತರೆ, ಈ ಊಬರ್ ಲೈಟಲ್ಲಿ ನಾವು ಆ್ಯಪ್ ಇನ್ಸ್ಟಾಲ್ ಮಾಡಿದಾಗ ಪ್ರೊಫೈಲ್ ಎಂಟರ್ ಮಾಡೋದಕ್ಕೆ ಎಲ್ಲ ಆಪ್ಷನ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಾನು ಊಬರ್ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ತಾ ಇದ್ದೆ, ನಂತರ ನಾನು ಊಬರ್ ಲೈಟ್ ಇನ್ಸ್ಟಾಲ್ ಮಾಡಿರೋದ್ರಿಂದ ನಾನು ಊಬರಲ್ಲಿ ಏನು ನನ್ನ ಪ್ರೊಫೈಲ್ ಡೀಟೇಲ್ಸ್ ಕೊಟ್ಟಿದ್ದೆ ಅದೆಲ್ಲ ಆಟೋಮೆಟಿಕ್ ಆಗಿ ತೊಗೊಂಬಿಟ್ಟಿದೆ. ನಮ್ಮ ಪಿಕ್ಚರ್ ತೋರಿಸುತ್ತೆ ಇದರಲ್ಲಿ. ಮುಂದಕ್ಕೆ ಸ್ವೈಪ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಹೇಳ್ತು +91974008776. ಮೊಬೈಲ್ ನಂಬರ್ ಹೇಳ್ತು +4.71 ಅನ್ನೋದು ರೇಟಿಂಗ್. ಈ ಊಬರ್ ಅಲ್ಲಿ ಹೇಗೆ ಅಂತಂದ್ರೆ ಪ್ಯಾಸೆಂಜರ್ಸ್ ಇರ್ತೀವಲ್ಲ, ಪ್ಯಾಸೆಂಜರ್ಗೂ ಕೂಡ ಅವರು ರೇಟಿಂಗ್ಸ್ ಕೊಡ್ತಾರೆ. ನನಗೆ ಔಟ್ ಆಫ್ 5 ಅಲ್ಲಿ 4.71 ಕೊಟ್ಟಿದ್ದಾರೆ, ಅಂದರೆ ಉತ್ತಮ ಅಂತಾನೆ ತಿಳ್ಕೊಬೋದು. ನಮಗೆ ಒಳ್ಳೊಳ್ಳೆ ಡ್ರೈವರ್ ಸಿಗ್ತಾರೆ ಅಂತ ಹೇಳ್ತಾರೆ, ಅದು ನನ್ನ ಅನುಭವಕ್ಕೂ ಬಂದಿದೆ. ಮೈ ಟ್ರಿಪ್ಸ್ ಅಂತ ಇದೆ, ಇದ್ರೊಳಗಡೆ ಹೋದ್ರೆ ನಾನು ಇದುವರೆಗೂ ಹೋಗಿರೋ ಟ್ರಿಪ್ಸ್ ಡೀಟೇಲ್ಸ್ ಎಲ್ಲ ಇರುತ್ತೆ ಸ್ನೇಹಿತರೆ. ಪೇಮೆಂಟ್ ಅಂತ ಇದೆ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ, ನೋಡೋಣ. ರೈಟಿಗೆ ಸ್ವೈಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಪೇಮೆಂಟ್ ಮೆಥಡ್ಸ್ 6 ಐಟಮ್ಸ್ ಅಂತ ಹೇಳ್ತಾ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಕ್ಯಾಶ್ ಮೂಲಕ ಪೇ ಮಾಡೋದು, ಕ್ರೆಡಿಟ್ಸ್ ಪೇಡ್, ಪೇಟಿಎಂ ಮೂಲಕ ಪೇ ಮಾಡಬಹುದು. ಕ್ರೆಡಿಟ್ಸ್ ಎರವನ್ ದಾದರಾಲಗಾ ಬಡಾಕ್ ಬ್ಯಾಂಕ್ ನಾಟ್ ಸಪೋರ್ಟೆಡ್ ಆನ್ ಯುವರ್ ಲೈಟ್. ಊಬರ್ ಅಲ್ಲಿ ಗೂಗಲ್ ಪೇ ಅನ್ನು ಕನೆಕ್ಟ್ ಮಾಡಿದ್ದೀನಿ, ಮತ್ತೆ ಪೇಟಿಎಂ ಕನೆಕ್ಟ್ ಮಾಡಿದ್ದೀನಿ. ಸೊ ನಾನು ಯಾವ್ದಾದ್ರು ಕನೆಕ್ಟ್ ಮಾಡಿದ್ದೀನೋ ಅದೆಲ್ಲ ಇಲ್ಲಿ ತೋರಿಸ್ತಾ ಇದೆ, ಆದರೆ ಊಬರ್ ಲೈಟ್ ಅಲ್ಲಿ ಗೂಗಲ್ ಪೇ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾ ಇದೆ. ಪ್ರಮೋಷನ್ಸ್ ಅಂತ ಇದೆ, ಇದ್ರ ಮೇಲೆ ನಾವು ಡಬಲ್ ಟ್ಯಾಪ್ ಮಾಡಿದಾಗ ನಮ್ಗೆ ಏನಾದ್ರು ಆಫರ್ಗಳು ಬಂದಿರುತ್ತಲ್ಲ ಕೋಡು, ಪ್ರೊಮೋ ಕೋಡು, ಅದನ್ನ ಇಲ್ಲಿ ಹಾಕಿದಾಗ ನಮಗೆ ಬೆಲೆ ಚಾರ್ಜ್ ಮಾಡ್ತಾರೆ, ಅದರಲ್ಲಿ ಅದೇನು ಕನ್ಸೆಷನ್ ಇರುತ್ತೋ ಆ ಕನ್ಸೆಷನ್ ಸಿಗುತ್ತೆ. ಇಲ್ಲಿ ನೀವು ಹೋಗಿ ಎಂಟರ್ ಮಾಡಬೇಕಾಗತ್ತೆ, ಕಾಪಿ ಮಾಡಿ ಇಲ್ಲಿ ತಂದು ಪೇಸ್ಟ್ ಮಾಡಬೇಕಾಗತ್ತೆ ಅದನ್ನು.
ನೋಡಿ ಆಡ್ ಪ್ರೊಮೋ ಕೋಡ್ ಅಂತ ಬಂತಲ್ಲ, ಇಲ್ಲಿ ನೀವು ಡಬಲ್ ಟ್ಯಾಪ್ ಮಾಡಬೇಕಾಗತ್ತೆ. ಡಬಲ್ ಟ್ಯಾಪ್ ಮಾಡಿದೆ, ಇಲ್ಲಿ ಬಂದಿದೆ ನೋಡಿ ಎಂಟರ್ ಪ್ರೊಮೋ ಕೋಡ್ ಹಿಯರ್ ಎಡಿಟ್ ಬಾಕ್ಸ್ ಅಂತ ಇದೆ. ಮತ್ತೊಂದ್ಸಲ ಸ್ವೈಪ್ ಮಾಡಿದ್ರೆ ಅಪ್ಲೈ ಅಂತ, ನೀವು ಎಂಟರ್ ಮಾಡಿಬಿಟ್ಟು ಈ ಅಪ್ಲೈ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಅದು ಅಪ್ಲೈ ಆಗುತ್ತೆ. ನಂತರ ನೀವು ನೆಕ್ಸ್ಟ್ ಟ್ರಿಪ್ ಅಲ್ಲಿ ಅದು ಅಷ್ಟು ಡಿಸ್ಕೌಂಟ್ ಏನು ಕೊಟ್ಟಿರ್ತಾರೆ ಅದು ಮೈನಸ್ ಆಗುತ್ತೆ. ಸ್ನೇಹಿತರೆ ನಾನು ಇವಾಗ ಬ್ಯಾಕ್ ಬರ್ತಾ ಇದ್ದೀನಿ. ಹೆಲ್ಪ್ ಅಂತ ಇದೆ, ಈ ಹೆಲ್ಪ್ ಒಳಗಡೆ ಹೋದ್ರೆ ನಮಗೆ ನಾವು ಪ್ರಯಾಣ ಮಾಡಿದಾಗ ಏನಾದ್ರು ಸಮಸ್ಯೆಗಳಾಗಿದ್ರೆ ಈ ಹೆಲ್ಪ್ ಅಲ್ಲಿ ಹೋಗ್ಬಿಟ್ಟು ನಾವು ಅದ್ರ ಬಗ್ಗೆ ರಿಪೋರ್ಟ್ ಮಾಡ್ಬೋದು. ನಾವೇನಾದ್ರು ಸಮಸ್ಯೆಗಳ ಬಗ್ಗೆ ರಿಪೋರ್ಟ್ ಮಾಡಿದಾಗ ಅವ್ರ ಕಡೆಯಿಂದ ನಮಗೆ ರಿಪ್ಲೈ ಬಂದಿರುತ್ತಲ್ಲ ಆ ಮೆಸೇಜಸ್ ಎಲ್ಲ ಇಲ್ಲಿ ಇರುತ್ತೆ ಸ್ನೇಹಿತರೆ. ಸೆಟ್ಟಿಂಗ್ಸ್ ಅಂತ ಇದೆ, ಇದರಲ್ಲಿ ಏನಂತ ಸೆಟ್ಟಿಂಗ್ಸ್ ಒಳಗಡೆ ಹೋದರೆ ಏನು ಅದ್ರೊಳಗೆ ಅಂತ ನಾವು ಸೆಟ್ಟಿಂಗ್ ಮಾಡ್ಕೊಳ್ಳೋಂಥ ಆಪ್ಷನ್ಸ್ಗಳು ಏನು ಇಲ್ಲ, ಒಂದ್ಸತಿ ತೋರಿಸ್ಬಿಡ್ತೀನಿ. ಆ್ಯಪ್ ವರ್ಷನ್ ಹೇಳ್ತಾ ಇದೆ, ಲೀಗಲ್ ಅಂತ ಇದೆ, ಲಾಗ್ಔಟ್ ಇದೆ ಅಷ್ಟೇ ಸ್ನೇಹಿತರೆ. ಈ ಲಾಗ್ಔಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಊಬರ್ ಆ್ಯಪಿಂದ ಲಾಗ್ಔಟ್ ಆಗಿಬಿಡುತ್ತೆ. ಇವಾಗ ನಾನು ಬ್ಯಾಕ್ ಬರ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ಯಾವ ರೀತಿ ಬುಕ್ ಮಾಡೋದು ಅಂತ ತಿಳ್ಕೊಳ್ಳೋಣ ನೋಡಿ ಸ್ನೇಹಿತರೆ. ಈಗ ನನ್ನ ಮನೆ ಅಡ್ರೆಸ್ಸು ಫ್ರಮ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ. ಈಗ ಲೊಕೇಶನ್ ಏನು ಚೇಂಜ್ ಮಾಡಕ್ಕೆ ಹೋಗ್ತಾ ಇಲ್ಲ. ಇದ್ರ ಮೇಲೆ ನಾನು ಡಬಲ್ ಟ್ಯಾಪ್ ಮಾಡ್ತೀನಿ. ಈಗ ವೇರ್ ಆರ್ ಯು ಗೋಯಿಂಗ್ ಅಂತ ಹೇಳ್ತಲ್ಲ ಅದ್ರ ಮೇಲೆ ನಾನು ಡಬಲ್ ಟ್ಯಾಪ್ ಮಾಡಿದ್ದೀನಿ. ಇವಾಗ ನಾನು ಒಂದು ಮನೆಗೆ ಒಂದು ಪ್ಲೇಸ್ ಅನ್ನ ಬರೀತೀನಿ ಸ್ನೇಹಿತರೆ. Location type, Banashinkari Metro, First Phase, Banashinkari Temple Ward, Bengaluru, Karnataka, India, and list, 5 items. ಸ್ನೇಹಿತರೆ ನೋಡಿ, ನಾನು ಒಂದು 5-6 ಅಕ್ಷರ ಬರೆದಿದ್ದೆ. ಇಲ್ಲಿ ಒಂದಿಷ್ಟು ಆಪ್ಷನ್ ಬಂದಿದೆ, ಬನಶಂಕರಿ ಮೆಟ್ರೋ ಅಂತ ಬಂದಿದೆ, ಬನಶಂಕರಿ ಥರ್ಡ್ ಸ್ಟೇಜ್, ಬನಶಂಕರಿ ಬನಶಂಕರಿ ಥರ್ಡ್ ಸ್ಟೇಜ್ ಅಂತ ಬಂದಿದೆ. ಈ ರೀತಿ ಕೆಲವು ಆಪ್ಷನ್ಗಳು ಬರುತ್ತೆ ಸ್ನೇಹಿತರೆ. ನಾನೀಗ ಬನಶಂಕರಿ ಮೆಟ್ರೋ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಲೊಕೇಶನ್ ಟೈಪ್ ಬನಶಂಕರಿ ಮೆಟ್ರೋ. Open features. Clear text. ಈಗ ಮನೆಯಿಂದ ಬನಶಂಕರಿ ಮೆಟ್ರೋ ಸ್ಟೇಷನ್ ಗೆ ಸೆಲೆಕ್ಟ್ ಆಗಿದೆ. ಮತ್ತೆ ನಾನೀಗ ಬಲಕ್ಕೆ ಸ್ವೈಪ್ ಮಾಡ್ಕೊಂಡು ಹೋಗ್ತೀನಿ. From 22 Banashin, select your vehicle. From ಮತ್ತೆ 2 ಹೇಳ್ತು. ಈಗ ಸೆಲೆಕ್ಟ್ ಯುವರ್ ವೆಹಿಕಲ್ ಅಂತ ಇದೆ. Virgo 4 7 minutes away 208.09 and list 10 items. ನೋಡಿ ಸ್ನೇಹಿತರೆ, ಊಬರ್ ಗೋ 4 ಅಂತಂದ್ರೆ ಇದು 4 ಜನ ಕೂತ್ಕೊಳ್ಳೋಂತ ಒಂದು ಕಾರು, 7 ನಿಮಿಷ ದೂರದಲ್ಲಿ ಇದೆ ಅಂತ ಹೇಳ್ತಾ ಇದೆ. ಮತ್ತೊಂದು ಸತಿ ಸ್ವೈಪ್ ಮಾಡ್ತೀನಿ ರೈಟ್ ಗೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಈಗ ಇದು ಅನ್ಲೇಬಲ್ ಬಟನ್, ಸೊ ಟಾಕ್ ಬ್ಯಾಕ್ ಲೇಬಲ್ ಮಾಡಿ ಏನೋ ಒಂಥರ ಹೇಳ್ತಾ ಇದೆ, ಅದೇನಂತ ನೋಡೋಣ ಸ್ನೇಹಿತರೆ. ಇಲ್ಲಿ ಡಬಲ್ ಟ್ಯಾಪ್ ಮಾಡಿದಾಗ ಈ ವೆಹಿಕಲ್ ಯಾವುದು, ರೇಟ್ ಏನಿದೆ ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಊಬರ್ ಗೋ 4 ಜನ ಕೂತ್ಕೊಳ್ಳುವಂಥದ್ದು. ಊಬರ್ ಗೋ ಬುಕ್ ಮಾಡಿದ್ರೆ ಟಾಟಾ ಇಂಡಿಕಾ ಈ ಥರ ಕಾರ್ಗಳು ಸಿಕ್ಕುತ್ತೆ ಅಂತ ಇಲ್ಲಿ ಇದೆ. ಊಬರ್ ಅಲ್ಲಿ ಬೇಸ್ ಫೇರ್ ಅಂತ ಫಿಕ್ಸ್ ಮಾಡಿರ್ತಾರೆ. ಈ ಊಬರ್ ಗೋಗೆ 38 ರೂಪಾಯಿ ಬೇಸ್ ಫೇರ್ ಅಂತ ತೋರಿಸ್ತಾ ಇದೆ. ನಾನೀಗ ಏನ್ ಸೆಲೆಕ್ಟ್ ಮಾಡಿದ್ದೇನಲ್ಲ ಟ್ರಿಪ್ ಅದರ ಆಧಾರದ ಮೇಲೆ ಇರಬಹುದು ಅನ್ಸುತ್ತೆ. ಮಿನಿಮಮ್ ಫೇರ್ ಅಂತ 99 ರುಪೀಸ್ ಅಂತ ಹಾಕಿದ್ದಾರೆ. ಒಂದು ನಿಮಿಷಕ್ಕೆ ಕೆಲವು ಸತಿ ಪ್ಲಸ್ ಪರ್ ಮಿನಿಟ್ ಅಂತ ಕೂಡ ಚಾರ್ಜ್ ಮಾಡ್ತಾರೆ, ಅದು ಸರ್ ಚಾರ್ಜ್ ಮಾಡುವಾಗ ಮಾಡಬಹುದು ಅನ್ಸುತ್ತೆ. ಸೊ ಇದರಲ್ಲಿ 0 ತೋರಿಸ್ತಾ ಇದೆ. ಪ್ಲಸ್ ಪರ್ ಕಿಲೋಮೀಟರ್ 15 ರೂಪಾಯಿ ಚಾರ್ಜ್ ಮಾಡ್ತಾರೆ ಇದರಲ್ಲಿ ಒಂದೊಂದು ಕಿಲೋಮೀಟರ್ಗೆ. ನಾವು ಹೋಗೋ ರೂಟಲ್ಲಿ ಯಾವುದು ಟೋಲ್ ಇಲ್ಲದೆ ಇರೋ ಕಾರಣ ಎಸ್ಟಿಮೇಟೆಡ್ ಟೋಲ್ 0 ಅಂತ ಹೇಳ್ತಾರೆ. ಯಾವ್ದಾದ್ರು ಟೋಲ್ ಪೇ ಮಾಡಂಗಿದ್ರೆ ಅದು ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. Estimated surcharges 0.00. Surcharge ಕೂಡ ಇಲ್ಲ, ಅದಕ್ಕೆ 0 ತೋರಿಸ್ತಾ ಇದೆ. Your fare will be the price presented before the trip or based on the rates below and other applicable surcharges and adjustments out of list. ಒಂದು ಇನ್ಸ್ಟ್ರಕ್ಷನ್ಸ್ ಇದೆ ಯಾವ ರೀತಿ ಫೇರ್ ಫಿಕ್ಸ್ ಮಾಡ್ತಾರೆ ಅಂತ. ನಾವು ಟ್ರಿಪ್ ಶುರು ಮಾಡೋದಕ್ಕೆ ಮುಂಚೆ ಕೆಲವು ಲೆಕ್ಕಾಚಾರಗಳನ್ನ ಹಾಕಿ ಫೇರ್ ಅನ್ನ ಫಿಕ್ಸ್ ಮಾಡಿರ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. Close ಅಂತ ಇದೆ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. Uber light. Up light confirmation. Uber auto 3 2 minutes away 201.39. Uber auto 3 jana kutkolantadu 2 minutes away anta helthe. So 2 nimisha dooradalli ide adu anta.
ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಆಟೋ ರೇಟ್ ಏನಿದೆಯಲ್ಲ ಜನರಲ್ ಆಗಿ ಅದೇ ರೇಟ್ ಇರುತ್ತೆ ಸ್ನೇಹಿತರೆ. Uplight confirmation pool 2 7 minutes away 4:57 p.m. - 5:10 p.m. drop off 149.51 pool ಅಂತ ಬಂದಿದೆ. pool ಅಂದ್ರೆ ಏನಪ್ಪ ಅಂತಂದ್ರೆ ನಾವು 4 ಜನ ಕೂತ್ಕೊಳ್ಳೋಂತ ಕಾರಲ್ಲಿ ಅವರು ಶೇರ್ ಮಾಡ್ತಾರೆ ಅಂತಂದ್ರೆ ಒಬ್ರು ಅಥವಾ ಇಬ್ರು ನಾವು ಶೇರಿಂಗ್ ತಗೋಬಹುದು. ಅಂದ್ರೆ ಇನ್ನು ನಾವು ಬುಕ್ ಮಾಡಿದ್ರೆ ಆ ಕಾರಲ್ಲಿ ಆಗಲೇ ಬೇರೆಯವ್ರು ಜರ್ನಿ ಮಾಡ್ತಾ ಇರ್ತಾರೆ. ಇನ್ನ ನಾವು ಎರಡು ಸೆಲೆಕ್ಟ್ ಮಾಡಿದ್ರೆ ಇಬ್ಬರಿಗೆ ಸೀಟ್ ಇರುವಂತ ಕಾರ್ ನಮಗೆ ಸಿಗುತ್ತೆ ಖಾಲಿ ಇರುವಂತದ್ದು. ಒಬ್ಬರೇ ಆಗಿದ್ರೆ ಒಂದ್ ಸೀಟ್ ನಾವು ಸೆಲೆಕ್ಟ್ ಮಾಡಿದಾಗ ಒಂದು ಸೀಟ್ ಖಾಲಿ ಇರುತ್ತೆ ಮಿನಿಮಮ್, ಅಥವಾ ಇನ್ನೂ ಎರಡು ಸೀಟ್ ಮೂರು ಸೀಟ್ ಖಾಲಿ ಇರ್ಬೋದು. ಒಬ್ಬರು ಕೂತಿರ್ತಾರೆ, ಒಂದೊಂದು ಸತಿ ಏನಾಗುತ್ತೆ ಪೂರ್ತಿ ಖಾಲಿನೂ ಸಿಗೋ ಸಾಧ್ಯತೆಗಳಿರುತ್ತೆ. ಬಟ್ ಊಬರ್ ಪೂಲ್ ಅಂದ್ರೆ ಬೇರೆಯವ್ರು ಬಂದು ನಮ್ಮ ಜೊತೆ ಜಾಯ್ನ್ ಆಗುತ್ತಾರೆ, ಅದಕ್ಕೆ ಊಬರ್ ಪೂಲ್ ಅಂತ ಇಲ್ಲಿ ಕರೀತಾರೆ. ಇದರಲ್ಲಿ ಯಾವ ತರ ಇರುತ್ತೆ ರೇಟಿಂಗ್ ಅಂತ ಒಂದ್ಸತಿ ನೋಡೋಣ. ಪೂಲ್ ಮತ್ತೆ ಟೂ ಸೀಟ್ಸ್ ಮ್ಯಾಕ್ಸಿಮಮ್ ಇದು. ಇವರೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಶೇರ್ ಯುವರ್ ರೈಡ್ ಸೇವ್ ಮನಿ ಅಂತ ಹೇಳ್ಬಿಟ್ಟು. ಅಲ್ಲಿಗೂ ಇಲ್ಲಿಗೂ ಇಲ್ಲೇ ಡಿಫರೆನ್ಸ್ ಬಂತು. ಅಲ್ಲಿ 35 ಇತ್ತು, ಇಲ್ಲಿ 25 ಬಂದಿದೆ ಬೇಸ್ ಫೇರ್. ಮಿನಿಮಮ್ ಫೇರ್ 56.85. ಅಲ್ಲಿ 99 ತೋರಿಸ್ತಾ ಇತ್ತು, ಇಲ್ಲಿ 56 ತೋರಿಸ್ತಾ ಇದೆ. ಪ್ಲಸ್ ಪರ್ ಮಿನಿಟ್ 0.00. ಪ್ಲಸ್ ಪರ್ ಮಿನಿಟ್ 0 ಇದೆ. ಪ್ಲಸ್ ಪರ್ ಕೆಎಂ 13.62. ಪರ್ ಕಿಲೋಮೀಟರ್ ಕೂಡ ಸೇಮ್ ಪ್ಲೇಸ್ಗೆ ನಾನು ಚೆಕ್ ಮಾಡಿರೋದು. ಅಲ್ಲಿ 15 ರೂಪಾಯಿ ತೋರಿಸ್ತಾ, ಇಲ್ಲಿ 13.62 ತೋರಿಸ್ತಾ ಇದೆ. Estimated tolls 0.00. ಟೋಲ್ ಇಲ್ಲ, ಅದೇ ತರ ಬರುತ್ತೆ ಅದು. Estimated surcharges 0.00. ಸರ್ಚಾರ್ಜ್ ಕೂಡ ಇಲ್ಲ. Your fare will be the price presented before the trip or based on the rates below and other applicable surcharges and adjustments. Out of list. Close button. ಇದರಲ್ಲೂ ಕೂಡ ಸೇಮ್ ಇನ್ಸ್ಟ್ರಕ್ಷನ್ಸ್ ಇದೆ. ಈಗ ಕ್ಲೋಸ್ ಬಟನ್ ಅನ್ನು ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. Uber light. Uplight confirmation product. ಹಾಗಾದ್ರೆ ನಾನು ಇವಾಗ list 10 items. ಮುಂದಕ್ಕೆ ಹಂಗೆ ಸ್ವೈಪ್ ಮಾಡ್ಕೊಂಡು ಹೋಗ್ತೀನಿ, ಇನ್ನೇನಿದೆ ಆಪ್ಷನ್ಸ್ ನೋಡೋಣ. Premier 4 9 minutes away 2 uplight confirmation product icon button. Premier 4 ಅಂತ ಇದೆ, ಅದೆಲ್ಲ ದೊಡ್ಡ ದೊಡ್ಡ ಕಾರ್ಗಳು ಕಾಸ್ಟ್ಲಿ ಇರುತ್ತೆ. Uber 6 15 minutes. Uber XL ಅಂತ ಇದೆ ಸ್ನೇಹಿತರೆ, ಇದನ್ನ ತಗೊಂಡ್ರೆ ನೀವು 6 ಜನ ಕೂತ್ಕೊಂಡು ಹೋಗ್ಬೋದು. Uplight confirm higher go 4 10 minutes away 2 up. ಇಲ್ಲಿ ಮತ್ತೊಂದು ವ್ಯತ್ಯಾಸ ಇದೆ, ಮೇಲ್ಗಡೆ ಬರೀ ಗೋ ಅಂತ ಹೇಳ್ತು, ಇಲ್ಲಿ ಹೈರ್ ಗೋ ಅಂತ ಹೇಳ್ತಾ ಇದೆ. ಹೈರ್ ಗೋ ಅಂತಂದ್ರೆ ನಾವು ಬಾಡಿಗೆ ತಗೊಳ್ಳೋ ತರ, ಅವಾಗ ಏನಾಗುತ್ತೆ ನಾವು ಎಲ್ಲರೂ ಮಧ್ಯ ಮಧ್ಯೆ ನಿಲ್ಸ್ಕೊಂಡು ಕರ್ಕೊಂಡು ಹೋಗ್ಬೋದು. ಬರೀ ಗೋನಲ್ಲಿ ಆದ್ರೆ ನಮ್ಮ ಮಧ್ಯೆ ನಿಲ್ಸೋಕ್ಕೆ ಪರ್ಮಿಷನ್ ಇರಲ್ಲ. ಉದಾಹರಣೆ ನಾವೆಲ್ಲ ಹೋಗ್ತಾ ಇರ್ತೀವಿ, ಮಧ್ಯೆ ನಾವೇನೋ ಪರ್ಚೇಸ್ ಮಾಡ್ಬೇಕಾಗಿರುತ್ತೆ, ಇಲ್ಲ ನಮ್ಗೆ ಇನ್ನೇನೋ ಸಣ್ಣ ಪುಟ್ಟ ಕೆಲಸಗಳಿರುತ್ತೆ, ಅಂತ ಟೈಮಲ್ಲಿ ನಾವು ಯೂಬರ್ ಹೈರ್ ಮಾಡ್ಕೊಂಡ್ರೆ ನಾವ್ ಎಲ್ಲಿ ನಿಲ್ಸು ಅಂತೀನೋ ಅದು ನಿಲ್ಲಿಸ್ತಾನ ಅವನು. Uplight confirmation higher Premier 4 9 minutes. ಅದೇ ರೀತಿ ಸ್ನೇಹಿತರೆ ಹೈರ್ ಅಲ್ಲೂ ಕೂಡ ಹೈ ಎಂಡ್ ಕಾರ್ಗಳು ಸಿಗುತ್ತೆ, ಹೈರ್ ಪ್ರೀಮಿಯರ್ ಇದೆ. Uplight con access 4 9 minutes away 400. ಕೆಲವು ಬೇರೆ ಬೇರೆ ತರ ಕಾರ್ಗಳು ಇದೆ, ಆಕ್ಸೆಸ್ ಅಂತ ಇದೆ, ಅದು ಮೋಸ್ಟ್ಲಿ ನಮ್ಮ ಡಿಸಬಿಲಿಟಿಗೆ ಇರ್ಬೋದು. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಅದು ಕೂಡ ಡಿಸಬಿಲಿಟಿಗೆ ಸಂಬಂಧಪಟ್ಟ ಒಂದು ವೆಹಿಕಲ್. Assist 4 12 minutes away 200. ಅಸಿಸ್ಟ್ ಅಂತ ಒಂದು ಕಾರ್ ಇದೆ ಸ್ನೇಹಿತರೆ, ಈ ತರ ಕಾರ್ಗಳು ಸಾಮಾನ್ಯ ವೀಲ್ ಚೇರ್ ಯೂಸರ್ಸ್ಗೆ ಅಂತ ಅವ್ರಿಗೆಲ್ಲ ಹೆಲ್ಪ್ ಆಗೋ ಥರ ಮಾಡಿರ್ತಾರೆ. ಅವರೆಲ್ಲ ಥರ ಅಸಿಸ್ಟೆನ್ಸ್ ಇರುತ್ತೆ ನಮಗೆ ಡಿಸೇಬಲ್ಸ್ಗೆ ಆ ಕಾರ್ಗಳು. ಬಟ್ ಆ ಕಾರ್ಗಳು ಜಾಸ್ತಿ ಇಲ್ಲದೆ ಇರೋ ಕಾರಣ ನಾವು ಅದೇ ಕಾರ್ಗೆ ಅಂತ ಕಾಯಕ್ಕೆ ಹೋದ್ರೆ ತುಂಬ ತೊಂದರೆ ಆಗುತ್ತೆ. ಸೊ ಯಾರಿಗೆ ಅದೇ ಕಾರ್ ಅವಶ್ಯಕತೆ ಇದೆಯೋ ಅವ್ರು ಬುಕ್ ಮಾಡ್ಕೋತಾರೆ. ನಾನು ಇವಾಗ ಉದಾಹರಣೆಗಾಗಿ ಒಂದು ಬುಕ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ, ಇದೇ ಒಂದು ಲೊಕೇಶನ್ಗೆ. Uber Auto 3 2 minutes away. Uber Go 4 7 minutes away 208.0. ನಾನು ಈಗ Uber Go ಮೇಲೆ ಕ್ಲಿಕ್ ಮಾಡಿದ್ದೀನಿ, ಏನೇನು ಬಂದಿದೆ ಅಂತ ನೋಡೋಣ. From 27 to Banashankari Metro. From ನಮ್ಮ ಮನೆ ಅಡ್ರೆಸ್ ಬನಶಂಕರಿ ಮೆಟ್ರೋಗೆ ಸೆಲೆಕ್ಟ್ ಆಗಿದೆ. Your vehicle. ನಾನು ವೆಹಿಕಲ್ ಯಾವ್ದು ಬುಕ್ ಮಾಡಿದ್ದೀನೋ ಅದನ್ನು ಹೇಳುತ್ತೆ ಈಗ. Uber Go. Uber Go ಸೆಲೆಕ್ಟ್ ಮಾಡಿದ್ದೀನಿ. 7 minutes away. 7 ನಿಮಿಷ ದೂರದಲ್ಲಿದೆ ಅಂತ ಹೇಳ್ತಾ ಇದೆ. ಚೇಂಜ್ ಮಾಡಬಹುದು ಬೇಕಾದ್ರೆ ಇನ್ಮೇಲೆ ಕ್ಲಿಕ್ ಮಾಡಿದ್ರೆ. 208.09. ಟ್ರಿಪ್ ಬೆಲೆ 208 ರೂಪಾಯಿ 9 ಪೈಸಾ. ಡಿಸ್ಪ್ಲೇ ಪೇಮೆಂಟ್ ಮೆಥಡ್ ಐಕಾನ್ ಪೇ ಚೇಂಜ್ ಪೇಮೆಂಟ್ ಮೆಥಡ್. ಇಲ್ಲಿ Paytm ಸೆಲೆಕ್ಟ್ ಆಗಿದೆ, ಇದರ ಮೇಲೆ ನಾನು ಡಬಲ್ ಟ್ಯಾಪ್ ಮಾಡಿದ್ರೆ ನಾನು ಪೇಮೆಂಟ್ ಮೆಥಡ್ ಅನ್ನು ಚೇಂಜ್ ಮಾಡಬಹುದು. ಡಬಲ್ ಟ್ಯಾಪ್ ಮಾಡಿ ನೋಡೋಣ ಏನೇನು ಇರುತ್ತೆ ಅಂತ. ಅನ್ಲೇಬಲ್ಡ್ ಬಟ್ ಪೇಮೆಂಟ್ ಪೇಮೆಂಟ್ ಮೆಥಡ್ಸ್ ಅಂಡ್ ಲಿಸ್ಟ್ 6 ಐಟಮ್ಸ್ ಕ್ರೆಡಿಟ್ಸ್ ಕ್ಯಾಶ್. ಅವಾಗಲೇ ನಾನು ತೋರಿಸಿದ್ನಲ್ಲ ನಿಮಗೆ ಮೆನು ಒಳಗಡೆ, ಅದೇ ಪೇಜ್ ಓಪನ್ ಆಗಿದೆ. ಪೇಟಿಎಮ್ ಬೇಡ ಅನ್ನೋದಾದ್ರೆ ಕ್ಯಾಶ್ ಸೆಲೆಕ್ಟ್ ಮಾಡ್ಬೋದು. ಕ್ರೆಡಿಟ್ಸ್ ಪೇಟಿಎಮ್
credits, Aravind.Aralagapadakman, not supported on Uber Light. ಇದರ ಸೇಮ್ ಆಪ್ಷನ್ಸ್ ಇಲ್ಲೂ ಬರ್ತಾ ಇದೆ. ಇದರಲ್ಲಿ ಗೂಗಲ್ ಪೇ ಸಪೋರ್ಟ್ ಮಾಡಲ್ಲ. ಪ್ರಮೋಷನ್ಸ್, ಆಡ್ ಅ ಪ್ರೊಮೋ ಕೋಡ್. ಈಗಲೂ ಕೂಡ ನೀವು ಪ್ರೊಮೋ ಕೋಡ್ ಆಡ್ ಮಾಡಬಹುದು. ಪ್ರಮೋಷನ್ಸ್ ಅಂತ ಇದೆ, ಪ್ರೊಮೋ ಕೋಡ್ ಆಡ್ ಮಾಡೋದಕ್ಕೆ ಆಪ್ಷನ್ ಇದೆ. ನಾನು ಬ್ಯಾಕ್ ಬರ್ತಾ ಇದ್ದೀನಿ ಸ್ನೇಹಿತರೆ. ಬ್ಯಾಕ್, ನೀವಾಗ ಯಾವುದೇ ರೀತಿ ಪೇಮೆಂಟ್ ಮೆಥಡ್ ಅನ್ನ ಚೇಂಜ್ ಮಾಡ್ತಾ ಇಲ್ಲ. ಹೋಮ್ ಬಟನ್, ಸೇ ವರ್ಗೊ 7 ಮಿನಿಟ್ ಚೇಂಜ್, 208 ಪಾಯಿಂಟ್ ಡಿಸ್ಪ್ಲೇ ಪೇಮೆಂಟ್ ಮೆಥಡ್ ಐಕಾನ್, ರಿಕ್ವೆಸ್ಟ್ ಯು ವರ್ಗೊ, ರಿಕ್ವೆಸ್ಟ್ ಯು ವರ್ಗೊ ಅಂತ ಇದೆ. ಈಗ ನಾನು ಇದರ ಮೇಲೆ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಅದು ರೈಡ್ ಅನ್ನ ಹುಡುಕೋದಕ್ಕೆ ಶುರು ಮಾಡುತ್ತೆ ಸ್ನೇಹಿತರೆ. ನಾನು ಈಗ ಡಬಲ್ ಟ್ಯಾಪ್ ಮಾಡಿದ್ದೀನಿ. ಲುಕಿಂಗ್ ಫಾರ್ ಎ ಕಾರ್, ಲುಕಿಂಗ್ ಫಾರ್ ಎ ಕಾರ್ ಅಂತ ಬಂತು. ರಿಕ್ವೆಸ್ಟಿಂಗ್ ಯು ವರ್ಗೊ, ರಿಕ್ವೆಸ್ಟಿಂಗ್ ಯುವರ್ ಊಬರ್ ಗೋ, ಒಂದು ಮೆಸೇಜ್ ಬಂತು. ಈಗ ನಾನು ಮತ್ತೆ ಸ್ವೈಪ್ ಮಾಡ್ತೀನಿ. Your driver will arrive in 7 minutes. ಆಗಲೇ ಕಾರ್ ಬುಕ್ ಆಗೋಯ್ತು. Completing a trip nearby. Completing a trip nearby. See on map. Check your ride. Every time, check the license plate KA01AG7225. Car details open parent Maruti Suzuki Swift Zire and match the driver's photo before you ride. ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇದನ್ನೆಲ್ಲ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ನಂಬರ್ ಪ್ಲೇಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಅಂತ ಎಲ್ಲ ಇಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. Invite and gift 25 off. ಇದು ಆಡ್ ಸ್ನೇಹಿತರೆ. Your car details KA01AG7225. ನನಗೆ ಬುಕ್ ಆಗಿರ್ತಕ್ಕಂತ ಕಾರ್ ನಂಬರು. Your car KA01AG7225. KA01AG7225 ಅಂತ ಇದೆ. Maruti Suzuki Swift Zire. ಮಾರುತಿ ಸುಜುಕಿ ಬುಕ್ ಆಗಿದೆ ಸ್ನೇಹಿತರೆ. ಐಕಾನ್ ಶೇರ್ ಲೊಕೇಶನ್. ಇದನ್ನ ಶೇರ್ ಲೊಕೇಶನ್ ತಗೊಂಡ್ರೆ ಡ್ರೈವರ್ಗೆ ನಾವಿರೋ ಲೊಕೇಶನ್ ಶೇರ್ ಮಾಡ್ಬೋದು. ಐಕಾನ್ ಕಾಂಟ್ಯಾಕ್ಟ್. ಡ್ರೈವರ್ಗೆ ಏನಾರು ಕಾಂಟ್ಯಾಕ್ಟ್ ಮಾಡಂಗಿದ್ರೆ, ಏನಾರು ಅವರು ಸರಿಯಾಗಿ ಬರ್ತಾ ಇಲ್ಲ ಅಂದ್ರೆ, ತುಂಬಾ ತಡ ಆಗ್ತಾ ಇದ್ರೆ ನೀವು ಕಾಲ್ ಮಾಡಿ ವಿಚಾರಿಸಬಹುದು. ಐಕಾನ್ ಎಮರ್ಜೆನ್ಸಿ. ಇದು ಎಮರ್ಜೆನ್ಸಿ ಇದೆ. ಅಪ್ ಲೈಟ್ ಟ್ರಿಪ್ ಡ್ರೈವರ್ ವ್ಯೂ ಬಟನ್. ಈಗ ಸ್ವಲ್ಪ ಎರಡು ಬೆರಳಲ್ಲಿ ಸ್ಕ್ರೀನ್ ಮೇಲೆ ಸ್ಕ್ರೋಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಯಾಕೆ ಅಂತಂದ್ರೆ ನಾನೀಗ ಜರ್ನಿ ಮಾಡದೇ ಇರೋ ಕಾರಣ. ಮುಂದಕ್ಕೆ ಏನೇನು ಆಪ್ಷನ್ ಇದೆ ಅಂತ ನೋಡೋಣ. ಅವ್ರ ಹೆಸರು ಹನುಮಂತರಾಯಪ್ಪ ಅಂತ. 4.74 ಅವ್ರದ್ದು. 5 ಅಲ್ಲಿ 4.74 ಸ್ಟಾರ್ ಇದೆ ಅಂದ್ರೆ ಒಳ್ಳೆ ಡ್ರೈವರು. ಡಿಸ್ಪ್ಲೇ ಪೇಮೆಂಟ್ ಮೆಥಡ್ ಐಕಾನ್ ಫೇರ್ 206.47 ಎಲ್ಲ ತೋರಿಸ್ತಾ ಇದೆ. ಅಲ್ಲಿ ಏನೇನು ತೋರಿಸ್ತಾ ಅದೆಲ್ಲ. ಪೇಟಿಎಂ ಸೆಲೆಕ್ಟ್ ಆಗಿದೆ. ಯುವರ್ ಪಿಕಪ್ 27 6 ಫೀಟ್ ಯುವರ್ ಡೆಸ್ಟಿನೇಷನ್ ಮನಾಶಿಕಾರಿ ಚೇಂಜ್ ಕ್ಯಾನ್ಸಲ್ ಟ್ರಿಪ್ ಔಟ್ ಆಫ್ ಲಿಸ್ಟ್. ನಾನು ಬುಕ್ ಮಾಡಿದ ಕಾರಣ ಈಗ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ನೀವು ಕೂಡ 5 ನಿಮಿಷ ಒಳಗಡೆ ಅನಿವಾರ್ಯ ಕಾರಣಗಳಿಂದ ಕ್ಯಾನ್ಸಲ್ ಮಾಡಬೇಕಾಗಿ ಬಂದರೆ ಕ್ಯಾನ್ಸಲ್ ಮಾಡ್ಬೋದು ಸ್ನೇಹಿತರೆ. 5 ನಿಮಿಷಗಳ ನಂತರ ಕ್ಯಾನ್ಸಲ್ ಮಾಡಿದ್ರೆ ಅವರು ನಮಗೆ ಕ್ಯಾನ್ಸಲೇಷನ್ ಫೀಸ್ ಅಂತ ಚಾರ್ಜ್ ಮಾಡ್ತಾರೆ. ನಾನೀಗ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. And the mandatory app is 5 minutes away. Cancel, you may be charged a small fee for your driver's time. Charge ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. No button. Yes, cancel button. Yes, ಕೊಡ್ತಾ ಇದ್ದೀನಿ. Cancel ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. Uber Light, cancel trip button. Nearest vehicle is Uber logo. From 20, change location. Where are you going? Edit box. Trip cancel ಆಯ್ತು. 5 ನಿಮಿಷಗಳ ಆಗೋಗಿದ್ರೆ ನನಗೆ ಖಂಡಿತ 40 ರೂಪಾಯಿ ಈ ಥರ ಚಾರ್ಜ್ ಮಾಡ್ತಾ ಇದ್ರು. ಈ ರೀತಿಯಾಗಿ ನಾವು ಊಬರ್ ಲೈಟ್ ಮೂಲಕ ಸುಲಭವಾಗಿ ನಾವು ಬುಕ್ ಮಾಡ್ಕೋಬೋದು. ಹಾಗಾದರೆ ಲೊಕೇಶನ್ ಚೇಂಜ್ ಮಾಡೋದು ಹೇಗೆ ಅಂತ ತೋರಿಸ್ಬಿಡ್ತೀನಿ ನೋಡಿ ಸ್ನೇಹಿತರೆ. ಚೇಂಜ್ ಲೊಕೇಶನ್ ಫ್ರಮ್ 27 6 ಮೇನ್ ರೋಡ್. ಬೈ ಡಿಫಾಲ್ಟ್ ಆಗಿ ನನ್ನ ಲೊಕೇಶನ್ ಸೆಲೆಕ್ಟ್ ಆಗಿದೆ. ಈಗ ನಾನು ಚೇಂಜ್ ಲೊಕೇಶನ್ ಅನ್ನೋ ಒಂದು ಐಕಾನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಚೇಂಜ್ ನಿಯರ್ಬೈ ಪಿಕ್ location type Srinivasa temple Mahalakshmipuram layout Mahalakshmipuram nearby pickup points search for pickup location out of list nearby pickup points search for pickup location ಅನ್ನೋದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ pickup location edit box plus USK ಅದರ ಮೇಲೆ ನೀವು ಡಬಲ್ ಟ್ಯಾಪ್ ಮಾಡಿದಾಗ ನಿಮಗೆ ಕೀಪ್ಯಾಡ್ ಬರುತ್ತೆ. ಇಲ್ಲಿ ನೀವು ಲೊಕೇಶನ್ ಅನ್ನ ಬದಲಾವಣೆ ಮಾಡ್ಕೋಬಹುದು. ಇಲ್ಲ ನೀವು ಆಲ್ರೆಡಿ ಮುಂಚೆ ನೀವು ಪ್ರಯಾಣ ಮಾಡಿರ್ತಕ್ಕಂತ ಪ್ಲೇಸ್ಗಳಲ್ಲಿ ಯಾವ್ದಾರ ಒಂದು ಜಾಗ ಸೆಲೆಕ್ಟ್ ಮಾಡೋದಾದ್ರೆ ಅದು ಇಲ್ಲಿ ತೋರಿಸ್ತಾ ಇರುತ್ತೆ ನೋಡಿ. Sri Mangalakaruvaraya Maga Temple, Mahalakshmi Layout, Bovapalya, Nagapura, Mahalakshmipuram Lit, Location Type, Panchamukhi Ganapathi Temple, 7. ನೋಡಿ ಸ್ನೇಹಿತರೆ, ಇದೆಲ್ಲ ನಮ್ಮ ಮನೆಗೆ ನಿಯರೆಸ್ಟ್ ಆಗಿರ್ತಕ್ಕಂಥ ಬೇರೆ ಬೇರೆ ಲೊಕೇಶನ್ಗಳು. ಇಲ್ಲಿ ಕರಿಮಾರಿಯಮ್ಮ ಟೆಂಪಲ್ಲು ಮತ್ತು ಪಂಚಮುಖಿ ಗಣಪತಿ ಟೆಂಪಲ್ ಇದೆಲ್ಲ ನಮ್ಮ ಮನೆಯಿಂದ ಒಂದು ಫ್ಯೂ ಯಾರ್ಡ್ಸ್ ದೂರದಲ್ಲಿದೆ ಸ್ನೇಹಿತರೆ. ಕೆಲವು ಅಡಿಗಳ ದೂರದಲ್ಲಿ ಇರೋದ್ರಿಂದ
ಅದನ್ನ ಅದು ಬೈ ಡಿಫಾಲ್ಟ್ ಆಗಿ ಮೆಸೇಜ್ ಬಂದಿದೆ, ಯು ಕ್ಯಾನ್ಸಲ್ಡ್ ಯುವರ್ ರೈಡ್ ಅಂತ ಹೇಳಿ. ಆ ಒಂದು ಕ್ಯಾನ್ಸಲ್ ಆಗಿರೋದು ಮೆಸೇಜ್ ಎಲ್ಲಿ ಬಂದಿದೆ ಅಂತ ನೋಡೋಣ ಸ್ನೇಹಿತರೆ. ಈಗ ನಾನು ಮತ್ತೆ ಮಿನಿಮಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. Uber logo button unlabeled chrome circular aerobat plus night bullet 4-point icon promotions icon help icon support messages ಎಲ್ಲಿ ನೋಡ್ಬೇಕಪ್ಪ ಅಂತಂದ್ರೆ ಟ್ರಿಪ್ಸ್ ಅಂತ ಇರುತ್ತಲ್ಲ ಅಲ್ಲಿ ನೋಡ್ಬೇಕು. icon payment and list icon my trips icon my trips ಅಂತ ಇದೆ, ಅದರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದೀನಿ. unlabeled my trips 8/18/19/401 PM Driver image Kathy Amantha Rayappa Maruti Suzuki Swift Zire 0.00/16/17 Main Lager Road JC Nagar Kurubara Alley Basaj Shwara Nagar Bengaluru Karnataka 5-6 View receipt button ಇಲ್ಲಿ ರಶೀತಿ ಬಂದಿದೆ. ಬೇಕು ಅಂತಂದ್ರೆ ನಾವು ರಶೀತಿ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಫುಲ್ ಡೀಟೇಲ್ ನೋಡ್ಬೋದು. ನನಗೆ ಯಾವುದೇ ರೀತಿ ಚಾರ್ಜ್ ಆಗಿಲ್ಲ, ತಕ್ಷಣ ನಾನು ಕ್ಯಾನ್ಸಲ್ ಮಾಡಿರೋದ್ರಿಂದ. ಆ ಡ್ರೈವರು ಎಲ್ಲಿದ್ದ ಅಂತ ಕೂಡ ಇಲ್ಲಿ ಅಡ್ರೆಸ್ ಕೂಡ ಹೇಳ್ತಾ ಇದೆ. ಹಾಗೇ ನಾವು ನಮ್ಮ ಹೋಮ್ ಅಡ್ರೆಸ್ ಬಿಟ್ಟು ಅಥವಾ ವರ್ಕ್ ಅಡ್ರೆಸ್ ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಸ್ಥಳಕ್ಕೆ ಹೋಗಿದ್ದಾಗ ಅಲ್ಲಿಂದ ವಾಪಸ್ ಮನೆಗೆ ಬುಕ್ ಮಾಡಿದಾಗ ಇದರಲ್ಲಿ ನಮಗೆ ಪಿಕಪ್ ಲೊಕೇಶನ್ ಅಂತ ಇರುತ್ತಲ್ಲ ಅದರ ಮೇಲೆ ನೀವು ಡಬಲ್ ಟ್ಯಾಪ್ ಮಾಡಿದಾಗ ಅಲ್ಲಿ ನಮಗೆ ಯಾವ ಒಂದು ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಆಪ್ಷನ್ ಕೂಡ ತೋರಿಸುತ್ತೆ. ಉದಾಹರಣೆ ಹೇಳೋದಾದರೆ ನಾನಿವಾಗ ಬನಶಂಕರಿ ಮೆಟ್ರೋ ಸೆಲೆಕ್ಟ್ ಮಾಡಿದ್ದೆ. ಬನಶಂಕರಿ ಮೆಟ್ರೋಯಿಂದ ವಾಪಸ್ ಬರುವಾಗ ಪಿಕಪ್ ಲೊಕೇಶನ್ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ನಮಗೆ ಬನಶಂಕರಿ ಟೆಂಪಲ್ ಅಥವಾ ಬನಶಂಕರಿ TTMC ಈ ಥರ 3-4 ಚಾಯ್ಸ್ ಕೊಡುತ್ತೆ. ನಾವು ಎಲ್ಲಿ ಇದೀವೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ. ಈ ರೀತಿಯಾಗಿ ನಾವು ಇನ್ನು ಮುಂದೆ ಊಬರ್ ಲೈಟ್ ಅಪ್ಲಿಕೇಶನ್ ಉಪಯೋಗಿಸ್ಕೊಂಡು ಕಾರ್ಗಳನ್ನು ಸುಲಭವಾಗಿ ಬುಕ್ ಮಾಡ್ಬೋದು ಸ್ನೇಹಿತರೆ. ಹೊಸ ಟ್ಯುಟೋರಿಯಲ್ನೊಂದಿಗೆ ನಾನು ಮತ್ತೊಮ್ಮೆ ತಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಇದುವರೆಗೂ ಯಾರು ಇನ್ನೂ ನಮ್ಮ ಕನ್ನಡ ತಂತ್ರಾಂಶದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ನಮ್ಮ ಚಾನಲ್ಗೆ ಅಪ್ಲೋಡ್ ಆಗತಕ್ಕಂಥ ಎಲ್ಲ ಹೊಸ ಟ್ಯುಟೋರಿಯಲ್ಗಳನ್ನು ನೋಟಿಫಿಕೇಷನ್ಗಳನ್ನು ಪಡ್ಕೊಳ್ಳಿ. ಅದಲ್ಲದೆ ನಾವು ಈಗ ಟೆಲಿಗ್ರಾಮಲ್ಲೂ ಕೂಡ ಗ್ರೂಪನ್ನು ಆರಂಭ ಮಾಡಿದ್ದೀವಿ. ತಾವೆಲ್ಲರೂ ಟೆಲಿಗ್ರಾಮಲ್ಲೂ ಕೂಡ ಜಾಯಿನ್ ಆಗಿ ನಮ್ಮ ತಂತ್ರಜ್ಞಾನದ ಅಧ್ಯಯನ ಮತ್ತು ತಂತ್ರಜ್ಞಾನದ ಕಲಿಯುವ ತವಕ ಏನಿದೆ ಅದನ್ನು ನೀಗಿಸ್ಕೊಳ್ಳೋಣ ಸ್ನೇಹಿತರೆ. ಟೆಲಿಗ್ರಾಮಲ್ಲಿ ನಾವು ಜಾಯ್ನ್ ಆಗೋದ್ರಿಂದ ನಾವೆಲ್ಲ ಕೂಡ ಒಂದೇ ಕಡೆ ಇರ್ಬೋದು. ಧನ್ಯವಾದಗಳು.